ಹಾಸನ ಅಧಿದೇವತೆ ಹಾಸನಂಬ ಜಾತ್ರಾ ಮಹೋತ್ಸವಕ್ಕೆ ನಾಳೆ ವಿದ್ಯುಕ್ತ ತೆರೆ ಬೀಳ್ತಾ ಇದೆ ಸಾರ್ವಜನಿಕರ ದರ್ಶನಕ್ಕೆ ಇವತ್ತು ಕೊನೆಯ ದಿನ ನಾಳೆ ವಿಶ್ವರೂಪ ದರ್ಶನದ ಬಳಿಕ ದೇವಸ್ಥಾನದ ಬಾಗಿಲನ್ನು ಅಧಿಕೃತವಾಗಿ ಮುಚ್ಚಲಾಗುತ್ತದೆ हासन अधिदेवते हासनोंबे जात्रा महोत्सव के नाळेगे विद्युक्त तेरे बीळ्ता इदे इवत्तु सार्वजनिकरिगे हासनांब दर्शन अंत्यवागुत्ते मध्यरात्रि 12 गंटे तनक अवकाश इरुत्ते नाळे गर्भगुडिगे बागिलु हाक्तारे अर्चकरु अंद्रे प्रमुखवागि विश्वरूप दर्शन अंतकंतद्दोंदन्न अलंकारवन्न माड्तारे अदेल्लवन्न नोडिद नंतर देवस्थानदल्लि मत्तोम्मे आ दीपक्केल्ल चेन्नागि एण्णे हाकि दीप जोरागि उरियो हागे माडि अभिषेकवन्न माडि नैवेद्यवन्न माडि एल्लवन्नु माडि ಅಧಿಕೃತವಾಗಿ ದೇವಸ್ಥಾನದ ಬಾಗಿಲನ್ನು ಹಾಕ್ತಾರೆ ಇಲ್ಲಿ ತನಕ ಸುಮಾರು 11 ಲಕ್ಷಕ್ಕೂ ಅಧಿಕ ಜನ ದೇವರ ದರ್ಶನ ಮಾಡಿದ್ದಾರೆ ಹಿಂದಿನ ಎಲ್ಲಾ ದಾಖಲೆಗಳು ಉಡಿಸ್ ಈ ಸರ್ತಿ ಅಷ್ಟು ಜನ ಹರಿದು ಬಂದಿದ್ದಾರೆ ಅಕ್ಟೋಬರ್ 24ನೇ ತಾರೀಕು ಈ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗಿತ್ತು ಅದರ ಜೊತೆಗೆ ಮೈಸೂರು ದಸರಾ ಸಂದರ್ಭದಲ್ಲಿ ಹೇಗೆ ಲೈಟ್ ಅರೇಂಜ್ಮೆಂಟ್ಸ್ ಅನ್ನು ಮಾಡ್ತಾರೆ ಆ ತರ ಅದ್ಭುತವಾದ ಏನು ಲೈಟಿಂಗ್ಸ್ ಅನ್ನು ಹಾಸನದಲ್ಲಿ ಮಾಡಲಾಗಿತ್ತು विचार के संबंध मत्तष्टु माहिति नम्म हासन प्रतिनिधि शशिधर अवरिंद पडेयोण शशिधर इवत्तु कोनेय दिन सार्वजनिक दर्शन के अंतकंतद्दु इष्टु दिन नावु नोडिकोंडु बंद हागे हिंदिन एल्ला दाखलेगळु उडीस अन्नो मट्टिगे भक्तादिगळु हासनक्के बंद्रु इवत्तु कोनेय दिन इवत्तु कूड भक्तर हरिवु याव रीति इदे नाळे एनेल्ल प्रक्रियेगळ नंतर देवस्थानद बागिलन्नु हाकलागुत्ते अरविंद अक्टोबर 24ರಂದು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರೆಣಿಸುವಂತ ಆಸನಾಂಬೆಯ ಗರ್ಭಗುಡಿಯ ಬಾಗಿಲು ತೆಗೆದಿತ್ತು ಅದಾದ ಮಾರನೇ ದಿನ ಅಂದ್ರೆ ಅಕ್ಟೋಬರ್ 25ರಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇಂದು ಸಾರ್ವಜನಿಕ ದರ್ಶನಕ್ಕೆ 9ನೇ ದಿನ 9ನೇ ನೀವು ದೃಶ್ಯದಲ್ಲಿ ಗಮನಿಸಬಹುದು ಮುಂಜಾನೆಯಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆಸನಾಂಬ ದೇವಿಯ ದರ್ಶನವನ್ನ ಪಡೆದರು ಇಂದು ಸಾರ್ವಜನಿಕ ದರ್ಶನಕ್ಕೆ ಕಡೆಯ ದಿನವಾದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾ ಇದ್ದಾರೆ ಏನು ವಿವಿಪಿ ಪಾಸ್ ಗಳನ್ನು ಏನು ಬಂದ್ ಮಾಡಿದ್ರು ಆಗ್ಲಿಂದಲೂ ಸಹ ಧರ್ಮದರ್ಶನದ ಸಾಲಿನಲ್ಲಿ ಎಲ್ಲಾ ಭಕ್ತರು ಬರ್ತಾ ಇದ್ದಾರೆ ಅಲ್ಲದೆ ಸಾವಿರರು ಹಾಗೂ 300 ರನ್ನ ವಿಶೇಷ ಟಿಕೆಟ್ ಪಡೆದು ಸಹ ಭಕ್ತರು ದೇವಿ ದರ್ಶನವನ್ನ ಪಡೆಯತಾ ಇದ್ದಾರೆ ಇಂದು ಕಡೆಯ ದಿನವಾದರಿಂದ ಅಲ್ಲದೆ ಬಲಿಪಾಡ್ಯಮಿ ದಿನವಾದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಇಂದು ಸಂಜೆ 7 ಗಂಟೆವರೆಗೆ ಮಾತ್ರ ದೇವಿ ದರ್ಶನಕ್ಕೆ ಅವಕಾಶವಿರುತ್ತೆ 7 ರಿಂದ 11 ರವರೆಗೆ ನೈವೇದ್ಯಕ್ಕಾಗಿ ಗರ್ಭಗುಡಿಯ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ ರಾತ್ರಿ 7 ರಿಂದ ನಾಳೆ ಬೆಳಗ್ಗೆ 6 ಅಥವಾ 7 ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರುತ್ತೆ ಅದಾದ ಬಳಿಕ 12 ಗಂಟೆಗೆ ವಿಶ್ವರೂಪ ದರ್ಶನ ಆಗುತ್ತದೆ ಅದಾದ ಬಳಿಕ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆಎನ್ ರಾಜಣ್ಣ ಇರಬಹುದು ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ನಾಳೆ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಾಗುತ್ತದೆ ಇಂದು ನಿರಂತರವಾಗಿ ದೇವಿ ದರ್ಶನ ಇರುತ್ತದೆ ಹಾಗಾಗಿ ಸಹಸ್ರಾರು ಭಕ್ತರು ಇಲ್ಲಿ ಆಗಮಿಸಿ ದೇವಿ ದರ್ಶನ ಪಡೆದರು ಇಲ್ಲಿ ದರ್ಶನ ಪಡೆದರೆ ಕೆಲವರು ಮಾತಾಡ್ಸೋಣ ಸರ್ ಹೇಳಿ ದೇವಿ ದರ್ಶನಕ್ಕೆ ಎಲ್ಲಿಂದ ಬಂದಿರೋ ಹೇಗೆ ದರ್ಶನ ಆಗ್ತಿದೆ ದರ್ಶನ ಐ ಕ್ಲಾಸ್ ರಾಜ್ಯ ದರ್ಶನ ನಮ್ಮ ದಾಸ್ತಾನೆ ಅದ್ಭುತ ನಿಜವಾಗ್ಲೂ ಫೈನ್ ಆಗಿ ನಡೀತಾ ಇದೆ ಎಲ್ಲರ ಬಾಯಲ್ಲೂ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಬರ್ತಾ ಇದೆ ಸರ್ ನಾವು ಮದುಗಿರಿಯಿಂದ ಬಂದಿದ್ದೀವಿ ಈಗ ದರ್ಶನಕ್ಕೆ ಬಂದಿದ್ದೀವಿ 20 ಮಿನಿಟ್ಸ್ ಆಯ್ತು ಕ್ಯೂನಲ್ಲಿ ಬರ್ತಾ ಇದ್ದೀವಿ ದರ್ಶನದ ಮೊನ್ನೆ ಇವ ಬ್ಯಾನ್ ಮಾಡಿದ್ರು 1000 ರೂಪಾಯಿ ಟಿಕೆಟ್ ದ ಈಗ ಏಕೆ ಕಿಲೋ 1000 ರೂಪಾಯಿ ಕೊಟ್ಟು ಭಕ್ತಾದಿಗಳು ಬಿಡ್ತಾರೆ ನಾವು 4 ಗಂಟೆ ರಾತ್ರಿಯಿಂದ ನಿಂತಿರೋದು 12 ಗಂಟೆಯಿಂದ ಅವರೆಲ್ಲ 1000 ರೂಪಾಯಿ ಕೊಟ್ಬಿಟ್ಟು ಹಾಗೆ ಬಿಟ್ಬಿಟ್ರು ಕಾನೂನು ಅಂದ್ರೆ ಎಲ್ಲ ಒಂದೇ ತರ ಇರಬೇಕು ತಾನೆ ರೇವಣ್ಣವರು ಏನಂತ ಭಾಷಣ ಮಾಡಿದ್ರು ನಿನ್ನೆ ಟಿವಿನಲ್ಲಿ ಬಂದಿತ್ತು ತಾನೆ ಅದ ಪಾಲಿಸ್ತಾ ಇದ್ದಾರೆ ಇವರು ಇವ ನಿಂತಿರುವಂತ ಭಕ್ತಾದಿಗಳು ಏನು ಮಾಡಬೇಕು ತಡೆ ಏನಾಗಬೇಕು ಅವರ ಪರಿಸ್ಥಿತಿಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ ನೀವು ಟಿವಿನಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಧರಿಸಿ ಸಾರ್ವಜನಿಕ ದರ್ಶನಕ್ಕೆ ಬಂದಿರತಕ್ಕಂತ ಧರ್ಮದರ್ಶನದಲ್ಲಿ ನಿಂತಿರ ಸಾವಿರ ಭಕ್ತರು ಹೇಳ್ತಾ ಇರತಕ್ಕಂತದ್ದು ಸಾವಿರಾರು ಹಾಗೂ 300 ವಿಶೇಷ ಟಿಕೆಟ್ನಿಂದ ಇಲ್ಲಿ ನಮಗೆ ವಿಳಂಬ ಆಗ್ತಾ ಇದೆ ವಯೋವೃದ್ಧರು ಇರ್ತಾರೆ ಮಕ್ಕಳನ್ನು ಎತ್ಕೊಂಡು ಬಂದಿರತಕ್ಕಂತ ತಾಯಂದಿರು ಇರ್ತಾರೆ ಹಾಗಾಗಿ ಅವರಿಗೆ ಒಂದು ಬೇಗ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇರತಕ್ಕಂತ ಯಾಕೆಂದ್ರೆ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಇಂದು ಕಡೆಯ ದಿನವಾದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಮುಂಜಾನೆಯಿಂದಲೂ ಸಹ ಭಕ್ತರು ಬಂದಿದೆ ಹಾಗಾಗಿ ಒಂದಿಷ್ಟು ವಿಳಂಬವಾಗ್ತಾ ಇದೆ ಆದರೂ ಸಹ ಯಾರು ಸಹ ಯಾವುದೇ ರೀತಿಯ ಅವ್ಯವಸ್ಥೆ ಆದರೂ ಈಗ ಜಿಲ್ಲಾಡಳಿತ ಮೊನ್ನೆ ಆದಂತಹ ಏನು ನೂಕು ನುಗ್ಗಲಾಗಿತ್ತು ಅದಾದ
ಬಳಿಕ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಈಗ ಸುಮಾರು 40 ರಿಂದ 45 ನಿಮಿಷಗಳಲ್ಲಿ ಧರ್ಮದರ್ಶನದಲ್ಲಿ ಬರ್ತಾ ಇರತಕ್ಕಂತ ಭಕ್ತರು ದೇವಿ ದರ್ಶನವನ್ನ ಪಡೆತಾರೆ ಇನ್ನು 1000 ರು ಹಾಗೂ 300 ರನ್ನ ವಿಶೇಷ ಟಿಕೆಟ್ ಪಡೆದ ಇರತಕ್ಕಂತರು ಕೇವಲ 30 ರಿಂದ 35 ನಿಮಿಷದಲ್ಲಿ ದೇವಿ ದರ್ಶನವನ್ನ ಪಡೆದು ತೆಳ್ತಾ ಇರತಕ್ಕಂತ ನಾವು ಕಾಣಬಹುದಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸ್ವಲ್ಪ ಗೊಂದಲಗಳು ಸಹಜ ಲಕ್ಷಾಂತರ ಜನ ಬರ್ತಾರೆ ಅಂತಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಟ್ ಜಿಲ್ಲಾಡಳಿತ ನಿಜಕ್ಕೂ ಕೂಡ ಬಹಳ ಒಳ್ಳೆಯ ತಯಾರಿಗಳನ್ನು ಮಾಡ್ಕೊಂಡಿದ್ರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರು ಪೌರಕಾರ್ಮಿಕರು ಎಲ್ಲರೂ ಕೂಡ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ರು ಜಿಲ್ಲಾಡಳಿತ ಸಮರ್ಪಕವಾಗಿ ಇದನ್ನು ನಿಭಾಯಿಸಿದೆ।